ಬಾಸ್ ಸ್ಪರ್ಧಿಗಳಿಗೆ ಮನದಾಳದ ಮಾತುಗಳನ್ನು ಹೇಳ್ಕೊಳ್ಳೋಕೆ ಒಂದು ಟಾಸ್ಕ್ ಅನ್ನು ನೀಡಿದ್ರು. ಹೀಗಾಗಿ ಈ ವೇದಿಕೆ ಮೇಲೆ ಡ್ರೋನ್ ಪ್ರತಾಪ್ ಅವರು ತಮ್ಮ ಬದುಕಿನಲ್ಲಿ ಆದ ಘಟನೆಗಳ ಬಗ್ಗೆ ಬಿಕ್ಕಿ ಬಿಕ್ಕಿ ಅತ್ತು ಕಣ್ಣೀರಿಡುತ್ತಾ ಮನದಾಳದ ಮಾತುಗಳನ್ನು ಹೇಳಿದ್ರು. ಇದನ್ನ ನೋಡಿ ಕೆಲವರು ಪ್ರತಾಪ್ ಬಗ್ಗೆ ಕನಿಕರ ವ್ಯಕ್ತಪಡಿಸಿದ್ರೆ ಮತ್ತೊಂದಿಷ್ಟು ಜನ ಈತ ಮತ್ತೆ ಎಲ್ಲರನ್ನ ಯಾಮಾರಿಸ್ತಿದ್ದಾನೆ, ಅವನು ಅಳ್ತಾ ಇರೋದೆಲ್ಲ ಬರೀ ನಾಟಕ, ಕರ್ನಾಟಕದಲ್ಲಿ ಮತ್ತೆ ಡ್ರೋನ್ ಹಾರಿಸಿ ಬಕ್ರ ಮಾಡ್ತಿದ್ದಾನೆ ಅಂತ ಹೇಳಿದ್ರು. ಹಾಗಾದ್ರೆ ಪ್ರತಾಪ್ ಹೇಳಿದ್ದು ನಿಜಾನಾ ಅಂತ ಕೆಲ ಮೀಡಿಯಾದವರು ತನಿಖೆ ಮಾಡಿದ್ದಾರೆ. ಡ್ರೋನ್ ಹೇಳ್ತಾ ಇರೋದೆಲ್ಲ ಕಟ್ಟು ಕಥೆ, ಯಾವುದೋ ದೊಡ್ಡ ವೇದಿಕೆ ಸಿಕ್ಕಿದೆ ಅಂತ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ಬಿಬಿಎಂಪಿ ನೋಡಲ್ ಆಫೀಸರ್ ಡಾಕ್ಟರ್ ಪ್ರಯಾಗ್ ಹೇಳಿದ್ದಾರೆ. ಪ್ರತಾಪ್ ಹೇಳ್ತಾ ಇರೋ ಮಾತು ಸತ್ಯ ಆಗಿದ್ರೆ ಆವಾಗ್ಲೇ ಹೇಳಬೇಕಿತ್ತು, 3 ವರ್ಷ ಯಾಕೆ ಕಾಯಬೇಕಾಗಿತ್ತು, ಅಲ್ಲದೆ ಆವಾಗ್ಲೇ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಹ್ಯೂಮನ್ ರೈಟ್ಸ್ ಕಮಿಷನ್ಗೂ ಕಂಪ್ಲೇಂಟ್ ಕೊಡಬಹುದಿತ್ತು, ಇದು ಬೇಸ್ಲೆಸ್ ಆರೋಪ ಅಂತ ಹೇಳಿದ್ದಾರೆ ಬಿಬಿಎಂಪಿ ನೋಡಲ್ ಆಫೀಸರ್ ಡಾಕ್ಟರ್ ಪ್ರಯಾಗ್. ನಾವು ಪ್ರತಾಪ್ಗೆ ಯಾವ ಚಿತ್ರಹಿಂಸೆಯನ್ನೂ ನೀಡಿಲ್ಲ, ಕ್ವಾರಂಟೈನ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ವಿಚಾರಣೆ ಮಾಡಿದ್ದು ಬಿಟ್ಟರೆ ಆತ ಹೇಳ್ತಿರೋದೆಲ್ಲ ಬರೀ ಸುಳ್ಳು ಅಂತ ಹೇಳಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಡ್ರೋನ್ ಪ್ರತಾಪ್ ಮತ್ತೆ ಸುಳ್ಳು ಹೇಳ್ತಿದ್ದಾರಾ? ಕನ್ನಡಿಗರ ಪ್ರೀತಿ ಪಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ 50 ದಿನ ಕಂಪ್ಲೀಟ್ ಮಾಡಿರೋ ಡ್ರೋನ್ ಮೋಸ ಮಾಡ್ತಿದ್ದಾರಾ? ಡ್ರೋನ್ ಪ್ರತಾಪ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.